you very much. This is not a one-day rally. This is 12 years. Let's keep the spirit up. This is a question of life and death for millions of people. Keep this up. This is a 12-year commitment. Please, let's make this happen. All the bicycle riders, thank you. Thank you very much. Not just a ride. You must make Kaveri flow, all of you. ಇಲ್ಲಿ ಮೇಯರ್ ಅವರು ಇದ್ದಾರೆ. ನಾನು ಹೇಳಿದ್ರು ಶಾಸನದಲ್ಲೇ ತಗೊಂಬಂದ್ಬಿಡ್ಬೇಕು ನಾವು. ಏನಂದ್ರೆ ಮನೆ ಕಟ್ಟಿದ್ರೆ ಮಿನಿಮಮ್ 4 ಮರ ಇಡಬೇಕು, ಏನೋ ಒಂದು ಮರ. ಯಾರಾದ್ರೂ ಕೂಗ್ತಾ ಇದ್ದಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ತಿರುಗಿ ನೋಡ್ತೀವಿ. ಕಾವೇರಿ ಕೂಗ್ತಾ ಇದ್ದಾಳೆ ಅಂದ್ರೆ ನಾವು ತಿರುಗಿ ನೋಡಲ್ವಾ? ಆ ಕಾವೇರಿ ಕೂಗು ನಮ್ಮೆಲ್ಲರಿಗೂ ಕೇಳಿಸ್ತಾ ಇತ್ತು ಇಷ್ಟು ವರ್ಷ. ಆದ್ರೆ ಹೆಂಗೆ ಇದನ್ನ ನಿಭಾಯಿಸೋದು ನಮಗೆ ಗೊತ್ತಿಲ್ವಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಆ ಕೂಗು ನಮ್ಮ ಸದ್ಗುರು ಅವರಿಗೆ ಕೇಳಿಸಿ ಅವರು ಅದನ್ನ ನಿಭಾಯಿಸ್ಬೇಕು, ಇದನ್ನ ಹೇಗಾದ್ರೂ ಮಾಡಿ ಅನ್ನೋ ಒಂದು ಮುಂದೆಜ್ಜೆ ಇಟ್ಟಿದ್ದಾರೆ. ಪ್ಲಾಂಟಿಂಗ್ ಟ್ರೀಸ್ ಜೊತೆ ಜೊತೆಗೆ ನಮ್ಮ ಎರಡು ಸ್ಟೇಟ್ಸ್ ಮಧ್ಯೆ ಹಾರ್ಮನಿ ಮತ್ತು ಫ್ರೆಂಡ್ಶಿಪ್ನ ಕೂಡ ಪ್ಲ್ಯಾಂಟ್ ಮಾಡ್ತಾರೆ ಅಂತ ಒಂದು ಗಟ್ಟಿ ನಂಬಿಕೆ ಇದೆ ನನಗೆ. ಕಾವೇರಿ ಕೂಗು ಬಹಳ ಅರ್ಥಪೂರ್ಣವಾದಂತಹ ಹಾಗೂ ಅತ್ಯಂತ ಸಮಯೋಚಿತ ಕಾರ್ಯಕ್ರಮ ಅಂದರೆ ಅತಿಶಯೋಕ್ತಿಯಾಗಲಾರದು. ನಿಜವಾಗಲೂ ಕೂಡ ಸದ್ಗುರುಗಳಿಗೆ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ನಿಜವಾಗ್ಲೂ ನಾವು ಅರಮನೆಯ ಪರವಾಗಿ ಇವತ್ತು ಸದ್ಗುರುಗೆ ಹಾಗೂ ಈಶಾ ಫೌಂಡೇಶನ್ಗೆ ನಮ್ಮ ಬೆಂಬಲವನ್ನು ಕೊಡಲಿಕ್ಕೆ ಇವತ್ತು ಇಲ್ಲಿ ಉಪಸ್ಥಿತರಿದ್ದೀವಿ. ವೆರಿ ಹ್ಯಾಪಿ ಟು ಆನ್ ಬಿಹಾಫ್ ಆಫ್ ದ ಪ್ಯಾಲೇಸ್ ಎಕ್ಸ್ಟೆಂಡ್ ಆರ್ ಸಪೋರ್ಟ್ ಟು ಯು ಸದ್ಗುರು ಆ್ಯಂಡ್ ಟು ಈಶಾ ಫೌಂಡೇಶನ್ ಇನ್ ದ ಕಾವೇರಿ ಕಾಲಿಂಗ್ ಮೂವ್ಮೆಂಟ್. ಆ್ಯಂಡ್ ಆಫ್ ಕೋರ್ಸ್ ಎನಿ ಹೆಲ್ಪ್ ಫ್ರಮ್ ದ ಪ್ಯಾಲೇಸ್, ವಿ ಆರ್ ಆಲ್ವೇಸ್ ಮೋಸ್ಟ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಪರಿಸರವನ್ನು ದೇಶವನ್ನು ಜನವನ್ನು ಉದ್ಧಾರ ಮಾಡ್ತಕ್ಕಂಥ ಏನು ಕಾರ್ಯ ಮಾಡಿದೆ ಅದಕ್ಕೆ ನಮ್ಮೆಲ್ಲ ಬೆಂಬಲ ಇದೆ, ಪ್ರೋತ್ಸಾಹ ಇದೆ. ಅವರ ಕಾರ್ಯಕ್ರಮ ಯಶಸ್ಸು ಆಗಲಿ ಅಂತ ವಾರ್ತೆ ಮಾಡಿ ನಾನು ಮಾತನ್ನ ಮುಗಿಸಿದೆ. ನಮ್ಮ ಮಂಡ್ಯದ ಜನ, ನಮ್ಮ ಮಂಡ್ಯದ ಯುವಕರು ಮುಖ್ಯವಾಗಿ ಸ್ಪಂದಿಸದೇ ಹೋದರೆ ಅದು ಮಂಡ್ಯ ಅಂತ ಅನ್ಸ್ಕೊಳ್ಳಲ್ಲ. ನಾವು ಫಸ್ಟ್ ಇರಬೇಕು ಯಾವಾಗಲೂ ಅಂತ ನನ್ನ ಆಸೆ. ಅದಕ್ಕೆ ಸ್ಪಂದಿಸೋಣ, ಮಂಡ್ಯ ಅಂದರೆ ಏನು ಅಂತ ಇನ್ನೊಂದು ಸಲ ಇಡೀ ಇಂಡಿಯಾಗೆ ತೋರಿಸೋಣ. ದೇಶ ಅಂದರೂ ಮಣ್ಣೆ, ದೇಹ ಅಂದರೂ ಮಣ್ಣೆ. ಭಾಳ ಜನಕ್ಕೆ ಮಣ್ಣು ಮಾಡೋವರೆಗೂ ಇದು ತಿಳಿಯಲ್ಲ.
ಹನ್ನೆರಡು ಸಾವಿರ ವರ್ಷದಿಂದ ನಾವು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ ಈ ದಕ್ಷಿಣ ಭಾರತದಲ್ಲಿ. ಈ 12,000 ವರ್ಷದಲ್ಲಿ ಎಷ್ಟು ತಲೆಮಾರು ಹೋಗಿದೆ, ಅವರೆಲ್ಲ ವ್ಯವಸಾಯ ಮಾಡಿದ್ರು, ಊಟ ಮಾಡಿದ್ರು, ಆದರೆ ಮಣ್ಣನ್ನು ಕಾಪಾಡಿಕೊಂಡು ಬಂದರು. ನಾವು ಈ 2 ತಲೆಮಾರಲ್ಲಿ 70 ವರ್ಷದಲ್ಲಿ ಸ್ವತಂತ್ರ ಭಾರತ ಅಂತ ಹೇಳ್ಕೋತೀವಿ. ಈ 70 ವರ್ಷದಲ್ಲಿ ನಾವು ಮಣ್ಣಲ್ಲಿ ಜೀವ ಇಲ್ಲದೆ ಮಾಡಲಿಕ್ಕೆ ಎಲ್ಲ ವಿಧವಾದ ಪ್ರಯತ್ನ ಮಾಡಿದ್ದೀವಿ. ರೈತ ಏನೇ ಬೆಳೆದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಅವನ ಪದಾರ್ಥ ಅವನು ಹೇಗೆ ಬೇಕಾದರೂ ಸೇಲ್ ಮಾಡ್ಬೋದು. ಈ ಹಕ್ಕು ಅವನಿಗೆ ಕಡ್ಡಾಯವಾಗಿ ಕೊಡಬೇಕು. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ನಮಗಿರೋ ವಿಜ್ಞಾನ ಎಲ್ಲ ಯೂನಿವರ್ಸಿಟಿಯಲ್ಲೇ ಇದೆ, ಅವರೇ PhD ಮೇಲೆ PhD ತಗೋತಾ ಇದ್ದಾರೆ, ರೈತರಿಗೆ ಬರಲೇ ಇಲ್ಲ ಯಾವ ವಿಜ್ಞಾನವೂ.